कॉल माड़ी वोट माड़ी अभियान के भर्जरी रेस्पॉन्स सिक्ता है। गदग विधानसभा क्षेत्र चुनावना पूर्व समीक्षे इवत्तु मध्यान एरडु गंटे इंदा नडीता इरुवंतद्दु पावर टीवी गे करेगळ महापूरवे हरिदु बर्ता इदे। कॉल माड़ी वोट माड़ी अभियान के जनरिंद उत्तम रेस्पॉन्स सिक्ता है। गदग विधानसभा क्षेत्र चुनावना पूर्व समीक्षे नडीता इरुवंतद्दु मध्यान एरडु गंटे इंदा पावर टीवी गे करेगळ महापूरवे हरिदु बर्ता इदे। पावर टीवी समीक्षे के मतदाररु सखत् रेस्पॉन्स नीडुत्तिद्दारे। निरंतरवागि करे माडुत्तिद्दारे गदग क्षेत्रद मतदाररु। संजे 5 गंटेगे गदग क्षेत्रद फलितांश कूड प्रकट आगलिदे। हागागि तम्म अभ्यर्थियन्न गेल्लिसुवंत निट्टिनल्लि अल्लिन जन निरंतरवागि करे माडि तम्म अभिप्रायवन्न हंचिकोळ्ळुत्तिद्दारे। सद्यद ट्रेंड प्रकार अल्लि अंद्रे गदग विधानसभा क्षेत्रदल्लि यारु गेल्तारे, याव पक्ष ईग ಮುಂಚೂಣಿಯಲ್ಲಿದೆ ಅನ್ನುವಂತಹ ಅಭಿಪ್ರಾಯವನ್ನ ಅಲ್ಲಿನ ಜನ ನಿರಂತರವಾಗಿ ಕರೆ ಮೂಲಕ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳುತ್ತಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಅರುಣ್ ಅವರು. ಎಲೆಕ್ಷನ್ ಸೆಂಟರ್ ನಿಂದ ನೇರವಾಗಿ ಸಂಪರ್ಕದಲ್ಲಿ ಇದ್ದಾರೆ ಅರುಣ್. ಗದಗ ವಿಧಾನಸಭಾ ಕ್ಷೇತ್ರದ ಒಂದು ಚುನಾವಣಾ ಪೂರ್ವ ಸಮೀಕ್ಷೆ ಈಗ ನಡೀತಾ ಇರುವಂತದ್ದು. ತಿಳಿದ ಮಟ್ಟಿಗೆ ಸಾಕಷ್ಟು ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇರುವಂತದ್ದು ಈ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಗೆ. ಈಗ ಗದಗದಲ್ಲಿ ಜನರು ಸದ್ಯದ ಟ್ರೆಂಡ್ ಪ್ರಕಾರ ಯಾವ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳುತ್ತಿದ್ದಾರೆ, ಯಾರು ಮುಂಚೂಣಿಯಲ್ಲಿದ್ದಾರೆ, ಏನಾಗ್ತಾ ಇದೆ ಸದ್ಯದ ಮಾಹಿತಿ ಕೊಡೋದಾದ್ರೆ. ರಜನಿ ಹಲಗೆ ಬಳಪವ ಹಿಪ್ಪಿಡಿಯದೊಂದಗ್ಗಳಿಕೆ, ಪದವಿಟ್ಟಳುಪದೊಂದಗ್ಗಳಿಕೆ, ಕಂಠಪತ್ರದ ಉಲು ಕೆಳದೊಂದಗ್ಗಳಿಕೆ, ಹೀಗೆ ಅಗ್ಗಳಿಕೆಗಳನ್ನು ಹೇಳಿಕೊಡಿದಂತ ಕವಿ ಕುಮಾರವ್ಯಾಸ. ಇವತ್ತು ನಾವು ಕುಮಾರವ್ಯಾಸನ ಊರು ಗದುಗಿನ ವಿಷಯವನ್ನೇ ತಗೊಂಡಿದ್ದೀವಿ. ಇವತ್ತು ನಮ್ಮ ಕಾಲ್ ಮಾಡಿ ವೋಟ್ ಮಾಡಿ ಗದುಗಿನ ವಿಧಾನಸಭಾ ಕ್ಷೇತ್ರ, ಗದಗ ವಿಧಾನಸಭಾ ಕ್ಷೇತ್ರದ ಬಗ್ಗೆನೇ ನಾವು ತಗೊಂಡಿರುವಂಥದ್ದು. ಸಂಜೆ ಮಧ್ಯಾಹ್ನ ಶುರುವಾಗಿದ್ದು 2 ಗಂಟೆಗೆ, ಇದುವರೆಗೂ ನೋಡಿ ನಿರಂತರವಾಗಿ ಕರೆಗಳು ಬರ್ತಲೇ ಇವೆ. ಸರಿ, ಹಾಗಾದರೆ ಯಾರು ಗದಗಿನಲ್ಲಿ ಯಾವ ಅಭ್ಯರ್ಥಿಯ ಪರವಾಗಿ ಜನ ಒಲವು ತೋರಿಸ್ತಾ ಇದ್ದಾರೆ? ಕುತೂಹಲ ನಿಮಗೂ ಇದೆ, ನಮಗೂ ಇದೆ ಅಲ್ವಾ? ನಿಜ, ಗದಗಿನಲ್ಲಿ ಮೊದಲಿಂದಲೂ ಕಾಂಗ್ರೆಸ್ದೇ ಅಬ್ಬರ. ಅದು ಹುಲಕೋಟಿಯ ಹುಲಿ ಕೆ ಎಚ್ ಪಾಟೀಲರ ಕರ್ಮಭೂಮಿ, ಜನ್ಮಭೂಮಿಯೂ ಹೌದು. ಹಾಗಾಗಿ ಕೆ ಎಚ್ ಪಾಟೀಲರ ಪುತ್ರ ಎಚ್ ಕೆ ಪಾಟೀಲ್ ಮೊದಲಿಂದಲೂ ಕೂಡ ಗದಗ ಮೇಲೆ ಒಂದು ರೀತಿ ಬಿಗಿ ಹಿಡಿತವನ್ನು ಹೊಂದಿದ್ದಾರೆ. ಈ ಬಾರಿ ಕೂಡ ಈಗ ನಮಗೆ ಬರ್ತಿರುವಂಥ ಕಾಲ್ಸ್ನ ನೋಡಿದ್ರೆ ಅತಿ ಹೆಚ್ಚಿನ ಜನ ಎಚ್ ಕೆ ಪಾಟೀಲರ ಪರವಾಗೇ ಹೆಚ್ಚು ಜನ ಕರೆ ಮಾಡ್ತಾ ಇದ್ದಾರೆ. ಹಾಗಂತ ಬಿ ಜೆ ಪಿ ಪರವಾಗಿಲ್ವಾ? ಖಂಡಿತವಾಗೂ ಇದೆ. ಅದರೊಳಗಾಗಿ ಬಿ ಜೆ ಪಿಯ ಅನಿಲ್ ಮೆಣಸಿನಕಾಯಿ ಅವರೇನಾದರೂ ಸ್ಪರ್ಧೆ ಮಾಡಿದ್ರೆ ಅವ್ರ ಪರವಾಗಿ ನಾವು ಓಟ್ ಹಾಕ್ತೀವಿ ಅಂತ ಹೇಳುವಂಥ ಜನಗಳು ಸಾಕಷ್ಟಿದ್ದಾರೆ. ಬಿ ಜೆ ಪಿಯ ಪರವಾಗೂ ಕೂಡ ಮತಗಳು ಬರ್ತಾ ಇವೆ, ಆದರೆ ಕಾಂಗ್ರೆಸ್ನ ಪರವಷ್ಟು ಬಿ ಜೆ ಪಿಗೆ ಬರ್ತಾ ಇಲ್ಲ. ಇದ್ರ ಜೊತೆ ಇತ್ತೀಚೆಗಷ್ಟೇ ಜನಾರ್ದನ್ ರೆಡ್ಡಿಯವರು ಅವರ ಕಲ್ಯಾಣ ಪ್ರಗತಿ ಪಕ್ಷವನ್ನು ಸ್ಥಾಪನೆ ಮಾಡಿದ್ರಲ್ಲ, ಕಲ್ಯಾಣ ಪ್ರಗತಿ ಪಕ್ಷದಿಂದ ಅವರ ಪತ್ನಿ ಅರುಣಾರೆಡ್ಡಿಯವ್ರನ್ನ ಇದೇ ಗದಗದಿಂದ ಕಣಕ್ಕಿಳಿಸ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಹೇಳಿ ಕೇಳಿ ಶ್ರೀರಾಮುಲು ಅವರು ಕೂಡ ಮೊದಲು ಸ್ಪರ್ಧೆ ಮಾಡಿದಂಥ ಜಾಗ ಗದಗ. ಹಾಗಾಗಿ ಕಲ್ಯಾಣ ಪ್ರಗತಿ ಪಕ್ಷಕ್ಕೇನಾದರೂ ಜನ ಒಲವು ತೋರಿಸ್ತಾರಾ? ಅವ್ರ ಪರವಾಗಿ ಏನಾದ್ರು ಓಟ್ ಹಾಕ್ತಾರಾ? ಇದ್ರ ಮಧ್ಯೆ ಆಮ್ ಆದ್ಮಿ ಪಾರ್ಟಿ ಬೇರೆ ಕೂಡ ತನ್ನ ಅಸ್ತಿತ್ವ ಇದೆ ಅಂತ ತೋರಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದೆ. ಹಾಗಾಗಿ ಜನ ಆಮ್ ಆದ್ಮಿ ಪಾರ್ಟಿಗೂ ಏನಾದ್ರು ಸಪೋರ್ಟ್ ಮಾಡ್ತಾರಾ? ಈ ಎಲ್ಲ ಕುತೂಹಲಗಳು ನಮಗೂ ಕೂಡ ಇತ್ತು. ಜನ ಕೂಡ ಕರೆ ಮಾಡ್ತಾ ಇದ್ದಾರೆ, ಕರೆ ಸಾಕಷ್ಟು ಬರ್ತಾ ಇದೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯ ಜನ ನಾವು ನೋಡಿದ್ರೆ ರಿಪೋರ್ಟ್ ಕಾರ್ಡ್ ನೋಡಿದ್ರೆ ಸ್ವಲ್ಪ ಕಾಂಗ್ರೆಸ್ ಪರವಾಗಿ ಹೆಚ್ಚಿನ ಒಲವು ತೋರಿಸ್ತಾ ಇರುವಂಥದ್ದು ಕಂಡು ಬಂದಿದೆ. ಇನ್ನು ಸ್ವಲ್ಪ ಹೊತ್ತು ಮಾತ್ರ, ಇನ್ನೇನು ಇನ್ನೊಂದು 15-20 ನಿಮಿಷ ನಮ್ಮ ಒಂದು ಕಾಲ್ ಮಾಡಿ ವೋಟ್ ಮಾಡಿಗೆ ಅವಧಿ ಮುಕ್ತಾಯ ಆಗುತ್ತೆ. ಇಷ್ಟರೊಳಗಾಗಿ ಮತ್ತಷ್ಟು ಕರೆಗಳು ಬರಬಹುದು, ಬಿ ಜೆ ಪಿಗೂ ಜನ ವೋಟ್ ಮಾಡಬಹುದು, ಅಥವಾ ಜನಾರ್ದನ್ ರೆಡ್ಡಿ ಅವರ ಪಕ್ಷಕ್ಕೂ ವೋಟ್ ಮಾಡ್ಬೋದು, ಆಮ್ ಆದ್ಮಿ ಪಾರ್ಟಿ ಪರವಾಗಿ ಕೂಡ ವೋಟ್ ಮಾಡಬಹುದು. ಇದನ್ನು ನಾವು ಗಮನಿಸಬೇಕಾಗುತ್ತೆ. ಇನ್ನು ಸ್ವಲ್ಪ ಹೊತ್ತು ಮಾತ್ರ, ಬಹುಶಃ 5 ಗಂಟೆ ಹೊತ್ತಿಗೆ ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ ಕುಮಾರವ್ಯಾಸದ ಹುಟ್ಟಿನ ಊರಿನಲ್ಲಿ ಯಾರಿಗೆ ಅಗ್ಗಳಿಕೆಯಾಗುತ್ತೆ, ಯಾರ ಪರವಾಗಿ ಜನ ಹೆಚ್ಚಿನ ಒಲವು ತೋರಿಸ್ತಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. 5 ಗಂಟೆಗೆಲ್ಲ ನಾವು ಫಲಿತಾಂಶ ಏನು ಅನ್ನೋದನ್ನು ತಿಳಿಸೋರಿದ್ದೇವೆ ರಜನಿ.